ವಿಜೇಂದ್ರ ಸ್ವಾಮಿಗಳಂತಾರೆ, ಒಂದೊಂದು ಟೀಕಾ ವಾಕ್ಯ ಸಾಕು, ನೀವು ಏನು ಬೇಕಾದ್ರೂ ತಗೊಂಡು ಬನ್ನಿ. ಮೂಲೆ ಮೂಲೆಯೊಳಗಿರತಕ್ಕಂತಹ ಯಾವುದೇ ಆಕ್ಷೇಪ, ಯಾವುದೇ ಸಿದ್ಧಾಂತ, ಅದು ಪಾಶುಪತವೋ ಶಾಕ್ತವೋ ಸ್ಕಾಂದವೋ ಸೌರವೋ ಜೈನ ದರ್ಶನವೋ ಬೌದ್ಧ ದರ್ಶನವೋ ನೈಯಾಯಿಕ ದರ್ಶನವೋ ವೈಶೇಷಿಕ ದರ್ಶನವೋ ಪ್ರಭಾಕರನೋ ಭಾಟ್ಟನೋ, ಯಾರೇ ಪ್ರತಿವಾದಿಗಳನ್ನು ಎದುರಿಗೆ ತಂದು ನಿಲ್ಲಿಸಿ ನನಗೆ ಟೀಕಾಕೃತ್ಪಾದರ ವಾಕ್ಯವೆಂಬ ಅಮೃತಪಾನ ನಾನು ಮಾಡಿದೆ, ಆ ಕಾಮಧೇನುವನ್ನು ಪಕ್ಕದಲ್ಲಿ ನಾನು ಇಟ್ಟುಕೊಂಡೆ ಅಂದರೆ ಯಾವ ವಾದಿಗಳಿಗೂ ನಾನು ಹೆದರೋದಿಲ್ಲ, ನಾನು ಖಂಡನ ಮಾಡುತ್ತೇನೆ ಅಂತ ವಿಜೇಂದ್ರ ಸ್ವಾಮಿಗಳು ತಮ್ಮ ಗ್ರಂಥದಲ್ಲಿ ಹೇಳುತ್ತಾರೆ. ಯಸ್ಯ ವಾಕ್ ಕಾಮಧೇನುರ್ನ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ನನ್ನ ವೈರಾಗ್ಯಕ್ಕೆ ಮೂಲ ಕಾರಣರಾದ, ನನ್ನ ತತ್ವಜ್ಞಾನಕ್ಕೆ ಮೂಲಭೂತವಾದ ಉಗಮ ಸ್ರೋತಸ್ಸಿನಂತೆ ಇದ್ದಂಥವರು ಶ್ರೀಮಜ್ಜಯತೀರ್ಥರು, ಶ್ರೀಮತ್ ಟೀಕಾಕೃತ್ಪಾದರು ಅಂತ ಮಂಗಲಾಚರಣದಲ್ಲಿ ಹೇಳಿ ಕೊಂಡಾಡುತ್ತಾರೆ ವಿಜೇಂದ್ರ ಸ್ವಾಮಿಗಳು. ನಿಚ್ಛಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯತರ ನಿರ್ಭಾಸತ ಅನ್ನೋ ಹೊರದಂಬರೇ